ನೋಡಿ ಫ್ರೆಶ್ ಕೆಂಬುಡೆಯನ್ನು ನಾನು ತೋಟದಿಂದ ಕಟ್ ಮಾಡ್ಕೊಂಡು ಬಂದಿದ್ದೇನೆ. ಇದಕ್ಕೆ ಕನ್ನಡದಲ್ಲಿ ಸಿಹಿ ಕುಂಬಳಕಾಯಿ ಅಂತ ಹೇಳೋದು. ಇದರಿಂದ ಒಳ್ಳೆ ನಾನು ಕೆಂಬುಡೆ ಕೊದ್ದಿಲ್ಲ ಅಥವಾ ಗಸಿ ಅಥವಾ ಸಾಂಬಾರ್ ಅಂತ ಹೇಳ್ಬೋದು. ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಿದ್ದೇವೆ ಫ್ರೆಂಡ್ಸ್. ಇದು ಹಳ್ಳಿಯಲ್ಲಿ ನನ್ನ ಅಮ್ಮ ಮಾಡಿರೋ ರೆಸಿಪಿ. ಬನ್ನಿ ಹಾಗಾದರೆ ತಡ ಮಾಡಿದ ರೆಸಿಪಿಯನ್ನು ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರುವ. ಇಲ್ಲಿ ಮೊದಲಿಗೆ ನಾವು ಕುಂಬಳಕಾಯಿಯನ್ನು ಚೆನ್ನಾಗಿ ನೀರಿನಲ್ಲಿ ತೊಳಿತಿದ್ದೇವೆ. ಇದನ್ನು ಮೊದಲಿಗೆ ಯಾಕೆ ತೊಳಿದಂದರೆ ಕಟ್ ಮಾಡಿದ ಮೇಲೆ ತೊಳಿಲಿಕ್ಕೆ ಇಲ್ಲ, ಅದಕ್ಕಿಂತ ಮೊದಲೇ ನಾವು ಕಟ್ ಮಾಡೋ ಮೊದಲೇ ನಾವು ಇದನ್ನು ತೊಳ್ಕೊಳ್ಬೇಕಾಗ್ತದೆ. ಇಲ್ಲಿ ನಾವು ಫುಲ್ಲು ಕುಂಬಳಕಾಯಿಯನ್ನು ಯೂಸ್ ಮಾಡ್ತಾ ಇಲ್ಲ, ಖಾಲಿ ಅರ್ಧ ಕುಂಬಳಕಾಯಿಯನ್ನು ಇವಾಗ ಪದಾರ್ಥ ಮಾಡಲು ಯೂಸ್ ಮಾಡ್ಕೊಳ್ತಿದ್ದೇವೆ. ಇವಾಗ ಇಲ್ಲಿ ಚೀನಿಕಾಯನ್ನು ಕಟ್ ಮಾಡಿ ಆಗಿದೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಬೇಯಲು ಬೇಕಾಗುವಷ್ಟು ನೀರನ್ನು ಹಾಕಿ ನಾವಿದನ್ನು ಬೇಯಲು ಒಲೆ ಮೇಲೆ ಇಡ್ತೇವೆ. ಇವಾಗ ಇದಕ್ಕೆ ನೋಡಿ ಒಂದು ಸಣ್ಣ ತುಂಡು ಬೆಲ್ಲವನ್ನು ಹಾಕ್ಕೊಳ್ತಿದ್ದೇವೆ. ಬೆಲ್ಲ ಸ್ಕಿಪ್ ಮಾಡಬೇಡಿ, ಬೆಲ್ಲ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರೋದು. ಇನ್ನು ಇದು ಬೇಯುವಷ್ಟರಲ್ಲಿ ಮಸಾಲವನ್ನು ರೆಡಿ ಮಾಡ್ಕೊಳ್ಳುವ. ಇವಾಗ ಇಲ್ಲಿ ಮಸಾಲೆಗೆ ಒಂದು 20 ಬ್ಯಾಡಗಿ ಮೆಣಸನ್ನು ತಗೊಂಡಿದ್ದೇವೆ. ಇದು ಸ್ವಲ್ಪ ಖಾರ ಇದೆ, ಹಾಗಾಗಿ ನಾವು ಗಿಡ್ಡ ಮೆಣಸನ್ನು ಸೇರಿಸ್ತಾ ಇಲ್ಲ. ನೀವು ಸ್ವಲ್ಪ ಖಾರ ಕಮ್ಮಿ ಇರುವ ಮೆಣಸನ್ನು ತಗೊಳ್ಳೋದಾದರೆ ಊರಿನ ಮೆಣಸನ್ನು ಕೂಡ ಹಾಕ್ಕೊಳ್ಬೋದು. ಹಾಗೆ ಇಲ್ಲಿ ನಾವು 2 ಚಮಚದಷ್ಟು ಉದ್ದಿನ ಬೇಳೆಯನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ತಗೊಂಡಿದ್ದೇವೆ. ನೋಡಿ, ಹೊಂಬನ್ನು ಬರುವವರೆಗೂ ಉದ್ದಿನ ಬೇಳೆಯನ್ನು ಫ್ರೈ ಮಾಡಿ ತಗೊಳ್ಬೇಕು. ಹಾಗೆ 1.5 ಚಮಚದಷ್ಟು ಕೊತ್ತಂಬರಿ ಕಾಳು, ಒಂದು 1/2 ಚಮಚದಷ್ಟು ಜೀರಿಗೆ. ಇವಾಗ ಇಲ್ಲಿ ಮೆಣಸು, ಕೊತ್ತಂಬರಿ, ಜೀರಿಗೆ ಹಾಗೆ ಉದ್ದಿನ ಬೇಳೆಯನ್ನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡಿದ್ದೇವೆ. ಇವಾಗ ಇದಕ್ಕೇನೆ 1/3 ಎಸಳು ಬೆಳ್ಳುಳ್ಳಿ, ಹಾಗೆ ಒಂದು ಸಣ್ಣ ತುಂಡು ಹುಳಿ, ಹುಣಸೆ ಹುಳಿ, ಹಾಗೆ ಒಂದು 1/4 ಗಡಿಯಷ್ಟು ತೆಂಗಿನಕಾಯಿಯನ್ನು ತಗೊಂಡಿದ್ದೇವೆ. ಕಪ್ಪಳತೆಯಲ್ಲಿ ಆದರೆ 1 ಕಪ್ನಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೇವೆ. ಇವಾಗ ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನಾವು ಗ್ರೈಂಡರಿಗೆ ಹಾಕಿ ನೈಸಾಗಿ ಗ್ರೈಂಡ್ ಮಾಡೋದಿಲ್ಲ, ಸ್ವಲ್ಪ ತರಿತರಿಯಾಗಿ ರುಬ್ಬಿ ಸ್ವಲ್ಪ ನೀರು ಹಾಕಿ ತರಿತರಿಯಾಗಿ ರುಬ್ಬಿ ತೆಗಿತೇವೆ. ನೋಡಿ, ಇವಾಗ ಇದರ ಕನ್ಸಿಸ್ಟೆನ್ಸಿ ಈ ರೀತಿಯಾಗಿರಬೇಕು, ಜಾಸ್ತಿ ನೈಸಾಗಿ ಗ್ರೈಂಡ್ ಮಾಡಲಿಕ್ಕಿಲ್ಲ. ಇವಾಗ ನೋಡಿ, ತರಿತರಿಯಾಗಿದೆ, ರುಬ್ಬಿಯಾಗಿದೆ. ಇವಾಗ ಇದನ್ನು ತೆಗಿತಿದ್ದೇವೆ. ಹಾಗೆ ಸ್ವಲ್ಪ ಕಲ್ತೊಳೆದ ನೀರನ್ನು ಕೂಡ ಮಸಾಲೆಗೆ ಸೇರಿಸ್ಕೊಂಡಿದ್ದೇವೆ. ಇಲ್ಲಿ ಮಸಾಲೆ ರೆಡಿಯಾಗುವಷ್ಟರಲ್ಲಿ ಚೀನಿಕಾಯಿಯ ಹೋಳು ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ಗ್ರೈಂಡ್ ಮಾಡಿರುವ ಮಸಾಲವನ್ನು ಸೇರಿಸ್ಕೊಳ್ಳುವ. ಮಸಾಲವನ್ನು ಸೇರಿಸಿದ ಮೇಲೆ ಇದನ್ನೊಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇವೆ. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಸ್ವಲ್ಪವೇ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೇವೆ. ನೀರು ಸೇರಿಸಿಕೊಳ್ಳುವಾಗ ನೀವು ನೋಡಿಕೊಂಡು ಸೇರಿಸ್ಕೊಳ್ಬೇಕು, ಯಾಕೆಂದರೆ ಇಲ್ಲಿ ತೀರ ಇದು ನೀರಾಗಬಾರ್ದು, ಹಾಗೆ ಗಟ್ಟಿನೂ ಇರಬಾರ್ದು. ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೇವೆ. ಇವಾಗ ಒಂದು ಮುಚ್ಚಳವನ್ನು ಮುಚ್ಚಿಟ್ಟು ಇದು ಚೆನ್ನಾಗಿ ಕುದಿಬೇಕು, ಅಲ್ಲಿವರೆಗೆ ಇದನ್ನು ಕುದಿಸ್ಕೊಳ್ಬೇಕು. ಇವಾಗ ನೋಡಿ, ಇದು ಚೆನ್ನಾಗಿ ಕುದೀತಾ ಉಂಟು. ಇವಾಗ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನ ಕೆಳಗಿಳಿಸ್ತಾ ಇದ್ದೇವೆ. ಇವಾಗ ಇದಕ್ಕೆ ಕೊನೆಯದಾಗಿ ಒಂದು ಒಗ್ಗರಣೆಯನ್ನು ಕೊಟ್ಟರೆ ಕೆಂಬುಡೆ ಗಸಿ ಅಥವಾ ಕೊದ್ದಿಯಲ್ಲಿ ಸರ್ವ್ ಮಾಡಲು ರೆಡಿ ಆಗ್ತದೆ. ನಾವಿಲ್ಲಿ ಒಗ್ಗರಣೆ ಹಾಕಲು ನಾವಿವತ್ತು ತುಪ್ಪವನ್ನು ತಗೊಂಡಿದ್ದೇವೆ. ಇಲ್ಲಿ ನಾವು 1/2 ಚಮಚದಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೇವೆ. ತುಪ್ಪ ಅಥವಾ ನೀವು ಎಣ್ಣೆಯನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು, ತುಪ್ಪ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿ ಬರ್ತದೆ. ಇವಾಗ ಇದಕ್ಕೆ ನಾವು ಒಂದು ಮೆಣಸನ್ನು ಈ ರೀತಿಯಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೇವೆ. ಆದ ನಂತರ ಸ್ವಲ್ಪ ಸಾಸಿವೆ, ಸಾಸಿವೆ ಸೇರಿದ ಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವು ಸೇರಿಸ್ಕೊಂಡು ಒಗ್ಗರಣೆಯನ್ನು ಹಾಕ್ಕೊಳ್ತೇವೆ. ಇವಾಗ ನೋಡಿ, ಬಿಸಿ ಬಿಸಿಯಾಗಿರುವ ಕೆಂಬುಡೆ ಕೊದ್ದಿಯಲು ಅಥವಾ ಗಸಿ ಸಾಂಬಾರು ಅಥವಾ ಚೀನಿಕಾಯಿ ಕೊದ್ದಿಯಲು ಸರ್ವ್ ಮಾಡಲು ರೆಡಿಯಾಗಿದೆ. ಬನ್ನಿ ಇವಾಗ ಇದನ್ನು ಸರ್ವ್ ಮಾಡೋಣ. ಫ್ರೆಂಡ್ಸ್, ಈ ರೆಸಿಪಿ ಬಿಸಿ ಬಿಸಿ ಅನ್ನದ ಜೊತೆ ಬಿಸಿ ಬಿಸಿಯಾಗಿರುವಾಗಲೇ ತಿಂದರೆ ತುಂಬಾ ಸೂಪರ್ ಆಗಿರುತ್ತೆ.
ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ, ಮತ್ತು ಯಾವ ರೀತಿ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗಾದರೆ ನಾನು ಇವತ್ತಿನ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ವೀಡಿಯೋಕ್ಕೊಂದು ಲೈಕ್ ಕೊಡಿ, ಹಾಗೆ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ಚಾನಲನ್ನ ನೀವು ಫಸ್ಟ್ ಟೈಮ್ ನೋಡಿದಾದರೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಬಾಯ್.